ನಮಸ್ಕಾರ ನಾನು ಯಶಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಕೀ ಪಾಯಿಂಟ್ಸ್ಗಳನ್ನ ನೋಡ್ತಾ ಇದ್ವಿ ಸೊ ನಿನ್ನೆ ಕ್ಲಾಸ್ನಲ್ಲಿ ನಾನು ರಾಷ್ಟ್ರಕೂಟರು ಎಂಟನೇ ತರಗತಿ ಮತ್ತು ಆರನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಕೀ ಪಾಯಿಂಟ್ಸ್ಗಳನ್ನ ಹೇಳಿದ್ದೆ ಸೊ ಇವತ್ತೂ ಕೂಡ ಏನಂತಂದರೆ ರಾಷ್ಟ್ರಕೂಟರ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನೋಡಿ ಇದು ಪಿ ಯು ಸೆಕೆಂಡ್ ಇಯರ್ ಏನಿದೆ ಅಲ್ಲ ಅದೊಂದು ಗೌರ್ಮೆಂಟ್ ಬುಕ್ಕಿನ ಇದು ಅಂತಂದು ಹೇಳ್ಬೋದು ವಿಷಯನ ಅಂತಂದು ಹೇಳ್ಬೋದು ಸೊ ಏಕೆಂತಂದರೆ ನಮ್ಮ ಒಂದು ಎಕ್ಸಾಮ್ನಲ್ಲಿ ಟಿ ಇ ಟಿಗಾಗಿ ಏನಂದರೆ ಒಂದು ಸಿಕ್ಸ್ ಟು ಟ್ವೆಲ್ತ್ವರೆಗೂ ಕೂಡ ಪರಿಷ್ಕೃತ ಪಠ್ಯಕ್ರಮವನ್ನು ನಾವು ಅನುಸರಿಸಬೇಕು ಅಂತಂದ್ರೆ ರೆಫರೆನ್ಸ್ ಕೂಡ ಇದೆ ಸೊ ಆದ ಕಾರಣದಿಂದ ನಾವು ಪಿ ಯು ಸಿಯನ್ನು ಕೂಡ ಇಲ್ಲಿ ರೆಫರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ರಾಷ್ಟ್ರಕೂಟರ ಬಗ್ಗೆ ಪಿ ಯು ಅಲ್ಲಿ ಕೂಡ ಸಾಕಷ್ಟು ಮಾಹಿತಿ ಇದೆ ಸೊ ಅದನ್ನು ಸ್ವಲ್ಪ ತಿಳ್ಕೊಂಬಿಡೋಣ ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ಕೂಡ ಅಲ್ಲಿ ನಮಗೆ ಉತ್ತರಿಸಲಿಕ್ಕೆ ನಾವು ಅರ್ಹರಾಗಿರಬೇಕು ಆ ರೀತಿ ನಾವು ಇಲ್ಲಿ ಕೀಪಾಯ್ಡ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಯಾವುದೇ ಒಂದು ವಿಷಯ ಆಗಿರ್ಬೋದು ಯಾವುದೇ ಒಂದು ಮನೆತನ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಸೊ ಅದನ್ನು ತೆಗೆದುಕೊಂಡಾಗ ಅದು ಯಾವ್ಯಾವ ಕ್ಲಾಸಿನಲ್ಲಿದೆ ಅಲ್ಲ ಸೊ ಅದನ್ನೆಲ್ಲವನ್ನು ಕವರ್ ಮಾಡ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು ಈಗ ಆಲ್ರೆಡಿ ಬಾದಾಮಿ ಚಾಲಕಿಯರು ಕೂಡ ಹಾಗೆ ಮಾಡಿದ್ದೆ ಜೊತೆಗೆ ರಾಷ್ಟ್ರ ಕೊಟ್ಟರು ನಿನ್ನೆ ಕ್ಲಾಸ್ನಲ್ಲಿ ನಾನು ಸಿಕ್ಸ್ತ್ ಮತ್ತು ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯವನ್ನು ನಿಮಗೆ ಹೇಳ್ಕೊಟ್ಟಿದ್ದೆ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ನೋಡಿದ್ದು ಸೊ ನಿಮ್ಮ ಹತ್ರ ಬುಕ್ ಇದ್ದರೆ ಓಕೆ ಇಲ್ಲ ಅಂತಂದರೆ ಇಲ್ಲಿ ನಾನು ಯಾವ್ಯಾವ ಹೈಲೈಟ್ಸ್ ಪಾಯಿಂಟ್ಸ್ ಅದವಲ್ಲ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಆದಂಥವುಗಳನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅವುಗಳನ್ನು ನೋಡಿ ಮಾಡಿಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗ್ತವೆ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡ್ಬೇಕು ನೀವು ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳ್ಬೋದು ಯಾಕಂದರೆ ಟಿ ಟಿ ಪರ್ಪಸ್ ಲೈನ್ ಬೈ ಲೈನ್ ಕ್ವಶನ್ಸ್ ಕೇಳ್ತಾ ಇರ್ತಾನೆ ಸೊ ಯಾವ ಲೈನಲ್ಲಿ ಕ್ವಶನ್ಸ್ ಕೇಳ್ತಾನೆ ಅಂತ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಏನಂದರೆ ಈ ಒಂದು ಕ್ಲಾಸನ್ನು ನೋಡಿದ್ರೆ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಉತ್ತರಿಸಲಿಕ್ಕೆ ಈಸಿ ಆಗುತ್ತೆ ಹೇಳ್ತಾ ನೋಡೋಣ ಹಾಗಿದ್ರೆ ರಾಷ್ಟ್ರಕೂಟರು ರಾಷ್ಟ್ರಕೂಟರು ದಕ್ಷಿಣ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪಿಸಿ ದೀರ್ಘಕಾಲ ಆಳ್ವಿಕೆ ನಡೆಸಿದಂಥ ಒಂದು ಮನೆತನ ಅಂತಂದು ಹೇಳ್ಬೋದು ಸೊ ಹಾಗಿದ್ರೆ ರಾಷ್ಟ್ರಕೂಟರ ಒಂದು ಕಾಲಾವಧಿಯನ್ನು ತೆಗೆದುಕೊಂಡಾಗ ಏಳ್ನೂರ ಐವತ್ ಒಂಬೈನೂರ ಎಪ್ಪತ್ತೆಂಟು ನೋಡಿ ರಾಷ್ಟ್ರಕೂಟರ ಕಾಲಾವಧಿ ಅಂದರೆ ಶಕ ಏಳ್ನೂರ ಐವತ್ತ್ಮೂರರಿಂದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರಾ ಅಂತ ಹೇಳ್ಬೋದು ಸೊ ಇವರು ಮೊದಲು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು ಇದು ನಿನ್ನೆ ಕೂಡ ಈ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೆ ಏಟ್ತ್ ಸ್ಟ್ಯಾಂಡರ್ಡ್ನಲ್ಲಿ ಈ ಒಂದು ವಿಷಯ ನಿಮಗೆ ಹೇಳಿದ್ದೆ ನಾನು ಬಾದಾಮಿ ಚಾಲುಕ್ಯರ ಸಾಮಂತರು ಕೂಡ ಆಗಿದ್ದರು ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುತ್ತದೆ ಸೊ ರಾಷ್ಟ್ರ ಎಂದರೆ ದೇಶ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಂದ್ರೆ ಪದಗಳನ್ನು ಕೂಡ ಕೇಳ್ತಾ ಇರ್ತಾರೆ ರಾಷ್ಟ್ರ ಎಂದರೆ ದೇಶ ಕೂಟ ಎಂದರೆ ಏನು ಮುಖ್ಯಸ್ಥ ಸೊ ಇಲ್ಲೇನಂತಂದರೆ ರಾಷ್ಟ್ರಕೂಟರು ಅಂತಂದರೆ ಇದು ರಾಷ್ಟ್ರಕೂಟ ಅಂದರೆ ಪದ ಅಧಿಕಾರವನ್ನು ಇಲ್ಲಿ ಸೂಚಿಸುತ್ತೆ ಅಂತಂದು ಹೇಳ್ಬೋದು ದೇಶ ರಾಷ್ಟ್ರ ಎಂದರೆ ದೇಶ ಕೂಟ ಎಂದರೆ ಮುಖ್ಯಸ್ಥ ದೇಶದ ಮುಖ್ಯಸ್ಥನೇ ರಾಷ್ಟ್ರಕೂಟ ಇಲ್ಲಿ ಹೇಳ್ಬೋದು ಇನ್ನು ಶಿಲಾಶಾಸನಗಳಲ್ಲಿ ಇವರು ತಮ್ಮನ್ನು ತಾವು ಏನಂದರೆ ಲಟ್ಟಲೂಲರು ನೋಡಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಲಟ್ಟಲೂರು ಪೂರ್ವಾಧೀಶರು ಅಂತಂದು ಹೇಳ್ಕೊಂಡರು ನೋಡಿ ರಾಷ್ಟ್ರ ಕೊಟ್ರೆ ತಮ್ಮನ್ನ ತಾವು ಏನಂದ ಹೇಳ್ಕೊಂಡ್ರ ಅಂತಂದು ಪ್ರಶ್ನೆ ಆಗುತ್ತೆ ಲಟ್ಟರೂರು ಪೂರ್ವಾಧೀಶರು ಅಂತ ತಮ್ಮನ್ನ ತಾವು ಕರೆದುಕೊಂಡಿದ್ದು ಇವರು ಮಹಾರಾಷ್ಟ್ರದ ಲತ್ತಲೂರು ಅಥವಾ ಲಾತೂರು ಪ್ರದೇಶಕ್ಕೆ ಸೇರಿದವರು ಮೂಲತಃ ಎಲ್ಲಿಯವರು ಇವರು ಮಹಾರಾಷ್ಟ್ರದ ಲತ್ತಲೂರು ಅಥವಾ ಲಾತೂರು ಪ್ರದೇಶಕ್ಕೆ ಸೇರಿದವರು ಇಲ್ಲಿ ನೋಡಬಹುದು ಗರುಡ ಇವರ ರಾಜ್ಯ ಲಾಂಛನ ಸೊ ರಾಷ್ಟ್ರಕೂಟರ ಲಾಂಛನ ಯಾವ್ದಂದ್ರೆ ಗರುಡ ಆಗಿದೆ ಹಾಗಿದ್ರೆ ಇವರ ರಾಜಧಾನಿಯನ್ನು ತೆಗೆದುಕೊಂಡಾಗ ಯಾವ್ದು ಅಂತಂದ್ರೆ ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಡ ಅಥವಾ ಪ್ರೆಸೆಂಟ್ ಅದಕ್ಕೆ ಏನಂತ ಕರೀತಾರೆ ಮಳೆಕೇಡ ಅಂತ ಕರೀತಾರ ಇಲ್ಲಿ ಹೇಳ್ಬೋದು ಓಕೆ ಹಾಗಿದ್ರೆ ಈ ಒಂದು ರಾಷ್ಟ್ರಕೂಟರ ಸ್ಥಾಪಕನ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಸೊ ನೋಡ್ಕೊಂಡ್ಬಿಡೋಣ ನೋಡಿ ದಂತಿ ದುರ್ಗ ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗ ಅಂತ ಹೇಳ್ತೀವಿ ಇವನು ಬಾದಾಮಿ ಚಾಲಕಿಯರನ್ನ ಸೋಲಿಸಿ ಒಂದನೇ ಕೃಷ್ಣನು ಇವನ ಉತ್ತರಾಧಿಕಾರಿ ಆದನು ನೋಡಿ ದಂತಿ ದುರ್ಗನ ನಂತರ ಅವನ ಮಗನಾದಂತಹ ಒಂದನೇ ಕೃಷ್ಣ ಉತ್ತರಾಧಿಕೋ ಉತ್ತರಾಧಿಕಾರಿ ಕೂಡ ಆಗ್ತಾನ ಅಂತ ಹೇಳ್ತೀವಿ ಇವನು ಚಾಲುಕ್ಯದರೆ ಕೀರ್ತಿ ಸಂಪೂರ್ಣವಾಗಿ ಸೋಲಿಸಿದನು ಈತನ ಎಲ್ಲರಾದ ಏಕಶಿಲಾ ಕೈಲಾಸನಾಥ ಟೆಂಪಲ್ ಅನ್ನು ಕೂಡ ಇಲ್ಲಿ ಕಟ್ಟಿಸ್ತಾನ ಅಂತ ಹೇಳ್ತೇವೆ ನಾವು ಈ ಕೈಲಾಸನಾಥ ಟೆಂಪಲ್ ನಿನ್ನೆ ಕ್ಲಾಸ್ನಲ್ಲಿ ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಏನಂದ್ರೆ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ ನಂತರ ಅಧಿಕಾರಕ್ಕೆ ಬಂದ ಎರಡನೇ ಗೋವಿಂದ ದುರ್ಬಲನಾಗಿದ್ದರಿಂದ ಅವನನ್ನು ಪದಿಶ್ಚಿತಗೊಳಿಸಿ ಧ್ರುವ ಅಧಿಕಾರಕ್ಕೆ ಬರ್ತಾನ ಸೊ ಹಾಗಿದ್ರೆ ಧ್ರುವನ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ನೋಡೋಣ ರಾಷ್ಟ್ರಕೂಟ್ರ ಅರಸ ಪ್ರಮುಖ ಅರಸನಾಗಿರ್ತಾನೆ ಇವನು ಕೂಡ ನೋಡಿ ಧ್ರುವನ ಒಂದು ಕಾಲಮಾನವನ್ನು ತೆಗೆದುಕೊಂಡಾಗ ಏಳ್ನೂರ ಎಂಬತ್ತರಿಂದ ಒಂಬೈನೂರ ತೊಂಬತ್ಮೂರು ಧ್ರುವನ ಒಂದು ಕಾಲಮಾನ ಆಗಿದೆ ರಾಷ್ಟ್ರಕೂಟರ ಆರಂಭಿಕ ದೊರೆಗಳಲ್ಲಿ ಧ್ರುವ ಕೂಡ ಏನಂದರೆ ಪ್ರಮುಖನಾಗಿದ್ದ ಇಲ್ಲಿ ಹೇಳ್ಬೋದು ತನ್ನ ಪ್ರಭಾವವನ್ನು ಉತ್ತರ ಭಾರತದಲ್ಲಿ ಹರಡಿಸಿದ ಕೀರ್ತಿ ಇವನದು ಇವನು ಅಧಿಕಾರಕ್ಕೆ ಬಂದಾಗ ಉತ್ತರ ಭಾರತದ ರಾಜಕೀಯವು ಅನಿಶ್ಚಿತೆಯಿಂದ ಕೂಡಿತ್ತು ಕನೋಜಿನ ಸಿಂಹಾಸನದ ಮೇಲೆ ಪ್ರತಿಹಾರರು ಮತ್ತು ಬಂಗಾಳದ ಅರಸರು ಬೀರಿದರು ಪ್ರತಿಹಾರರ ವಸ್ತರಾಜನು ಕನೋಜಿನ ಮೇಲೆ ದಾಳಿ ಮಾಡಿ ಇಂದ್ರಾಯುಧವನ್ನು ಸೋಲಿಸಿದನು ಇದೇ ವೇಳೆ ಬಂಗಾಳದ ಧರ್ಮಪಾಲನ ವಸ್ತರಾಜನ ಮೇಲೆ ದಂಡೆತ್ತಿ ಹೋದನಾದರೂ ಅವನನ್ನು ಸೋಲಿಸಲಾಗಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಧ್ರುವನ ಮಕ್ಕಳಾದಂತಹ ಇಂದ್ರ ಮತ್ತು ಮೂರನೇ ಗೋವಿಂದ ಇವರು ಕೂಡ ಏನಂದ್ರೆ ರಾಷ್ಟ್ರಕೂಟರಲ್ಲಿ ಪ್ರಸಿದ್ಧ ಅರಸರೇ ಅಂತ ಹೇಳ್ಬೋದು ಇಂದ್ರ ಮತ್ತೆ ಮೂರನೇ ಗೋವಿಂದ ಏನಿದೆ ಇವರು ಇಂಪಾರ್ಟೆಂಟ್ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ವಸ್ತರಾಜ ಮತ್ತು ಧರ್ಮಪಾಲರನ್ನು ಸೋಲಿಸಿ ಇದರಿಂದ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶಗಳನ್ನು ಧುವೆ ತೆಗೆದುಕೊಂಡು ಬಂದರು ಅಂತ ನಾವು ಹೇಳ್ತೇವೆ ಸೊ ಎಲ್ಲ ಏನಂದ್ರೆ ಮೂರನೇ ಗೋವಿಂದನ ಆನೆಗಳು ಏನಂದ್ರೆ ಗಂಗಾ ನದಿಯ ಒಂದು ಗಂಗಾ ಯಮುನಾ ನದಿಯ ನೀರಿನ ರುಚಿಯ ರುಚಿಯನ್ನು ನೋಡಿದವು ಮತ್ತೆ ಹಿಮಾಲಯದ ತಪ್ಪಲನ್ನು ತಿಂದು ಅಂತ ಒಂದು ಹೇಳಿಕೆಯನ್ನು ಕೂಡ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ ನಿಮಗೆ ಸೊ ಅಂದ್ರೆ ಏನಂದ್ರೆ ಈ ಇಂದ್ರ ಮತ್ತೆ ಮೂರನೇ ಗೋವಿಂದ ಅಲ್ಲಿ ಉತ್ತರ ಭಾರತದಲ್ಲಿ ಎಲ್ಲ ಏನಂದರೆ ತಿರುಗಾಡಿಯಲ್ಲೇ ದಂಡೆತ್ತಿಗೆ ಹೋಗಿ ಅಲ್ಲಿ ವಸ್ತರಾಜ ಮತ್ತು ಧರ್ಮಪಾಲರ ಇಬ್ಬರನ್ನು ಸೋಲಿಸಿ ಗಂಗಾ ಮತ್ತು ಯಮುನಾ ನದಿಯವರೆಗೂ ಕೂಡ ತಮ್ಮ ಒಂದು ಸಾಮ್ರಾಜ್ಯವನ್ನು ಇದು ಮಾಡಿದ್ರು ವ್ಯಾಪ್ತಿಸಿದ್ರು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಉತ್ತರ ಭಾರತದ ಮೇಲೆ ವಿಜಯದ ನಂತರ ಅವನು ವ್ಯಂಗಿಯ ಮೇಲೆ ದಾಳಿ ಮಾಡಿದನು ಆದರೆ ವ್ಯಂಗ್ಯರಸ ನಾಲ್ಕನೇ ವಿಷ್ಣುವರ್ಧನ ಯುದ್ಧ ಮಾಡಲು ಮುಂದಾಗದೆ ತನ್ನ ಮಗಳಾದ ಶೀಲ ಭಟ್ಟಾರಿಕೆಯನ್ನು ಧ್ರುವನಿಗೆ ಕೊಟ್ಟು ಮದುವೆಯನ್ನು ಮಾಡಿದನು ಸೊ ಇದರಿಂದ ಏನಂದರೆ ಚಾಲುಕ್ಯರ ಮತ್ತೆ ರಾಷ್ಟ್ರಕೂಟರ ನಡುವೆ ವೈವಾಹಿಕ ಸಂಬಂಧ ಏರ್ಪಟ್ಟು ಧ್ರುವನು ಗಂಗರ ದೊರೆ ಎರಡನೇ ಶಿವಮಾರನನ್ನು ಮುದಂಗೂರಿನಲ್ಲಿ ಸೋಲಿಸಿದನು ಮತ್ತು ಅವನನ್ನು ಬಂಧನದಲ್ಲಿಟ್ಟನು ಗಂಗವಾಡಿ ಪ್ರಾಂತ್ಯಕ್ಕೆ ತನ್ನ ಹಿರಿಯ ಮಗನಾದ ಸ್ತಂಭ ಅಥವಾ ಕಂಬರಸನನ್ನ ಅಧಿಕಾರಿಯನ್ನಾಗಿ ನೇಮಿಸಿದ ಕಂಚಿಯ ಪಲ್ಲವದರೆ ಎರಡನೇ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಸಾಕಷ್ಟು ಆನೆಗಳನ್ನು ಕಪ್ಪವಾಗಿ ಪಡೆದನು ಆದ್ದರಿಂದ ಧ್ರುವನಿಗೆ ಧಾರಾವರ್ಷ ಶ್ರೀವಲ್ಲಭ ನರೇಂದ್ರ ದೇವ ಕಲಿವಲ್ಲಭ ಎಂಬಂಥ ಬಿರುದುಗಳಿವೆ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಧ್ರುವನ ಬಿರುದುಗಳು ನೋಡಿ ಧಾರಾವರ್ಷ ಎಂದ್ರೆ ಯಾರು ರಾಷ್ಟ್ರಕೂಟ ಕೂಟ ಅಂತಂದ್ರೆ ಧ್ರುವ ಆಗಿರ್ತಾನೆ ಶ್ರೀವಲ್ಲಭ ನರೇಂದ್ರ ದೇವ ಕಲಿವಲ್ಲಭ ಇವೆಲ್ಲವುಗಳು ಕೂಡ ಏನಂದ್ರೆ ಧ್ರುವನಿಗೆ ಇರ್ತಕ್ಕಂತಹ ಬಿರುದುಗಳು ಇನ್ನು ನೆಕ್ಸ್ಟ್ ಬರೋರು ಮೂರನೇ ಗೋವಿಂದ ಬರ್ತಾನೆ ನೋಡಿ ಮೂರನೇ ಗೋವಿಂದ ಧ್ರುವನ ನಂತರ ಅವನ ಮಗನಾದಂತಹ ಮೂರನೇ ಗೋವಿಂದ ಬರ್ತಾನೆ ಈತನ ಒಂದು ಕಾಲಮಾನ ಒಂಬೈನೂರ ಏಳ್ನೂರ ತೊಂಬತ್ಮೂರರಿಂದ ಎಂಟುನೂರ ಹದಿನಾಲ್ಕು ಅಂತ ಹೇಳ್ಬೋದು ಈತ ಒಂಬೈನೂರ ಏಳ್ನೂರ ತೊಂಬತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದನು ಆದರೆ ಅವನ ಸಹೋದರ ಸ್ತಂಭನು ಇದನ್ನು ವಿರೋಧಿಸಿದನು ಗಂಗರು ಮತ್ತು ಫಲವರು ಸ್ತಂಭನಿಗೆ ಸಹಾಯ ಮಾಡಿದರೆ ಇದರಿಂದ ಕೋಪಗೊಂಡ ಮೂರನೇ ಗೋವಿಂದನ ಸ್ತಂಭನನ್ನು ಸೋಲಿಸಿ ಸೆರೆಮನೆಯಲ್ಲಿಟ್ಟನು ಆದರೆ ಅನಂತರ ಬಿಡುಗಡೆಗೊಳಿಸಿ ಪುನಃ ಗಂಗವಾಡಿಯನ್ನು ಅಧಿಕಾರಿಯನ್ನಾಗಿ ನೇಮಕ ಮಾಡಿದನು ಸೆರೆಮನೆಯಲ್ಲಿ ಗಂಗರ ದೊರೆ ಶಿವಮಾರನನ್ನು ಈ ಹಿಂದೆ ಬಿಡುಗಡೆಗೊಳಿಸಿದ್ದನು ಆದರೆ ಅವನು ಸ್ತಂಭನಿಗೆ ಸಹಾಯ ಮಾಡಿದ್ದನ್ನು ಪುನಃ ಅವನನ್ನು ಸೆರೆಮನೆಯಲ್ಲಿ ಇಡಬೇಕಾಯಿತು ನಂತರ ಮೂರನೇ ಗೋವಿಂದನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಯಾಂತ್ರಿಕ ಸಂಘರ್ಷಗಳು ಏರ್ಪಟ್ಟಿದ್ದವು ಪ್ರತಿಹಾರರ ನಾಗಭಟ್ಟ ಬಂಗಾಲದ ಧರ್ಮಪಾಲ ಕನೋಜಿನ ಚಕ್ರಾಯುಧ ನೋಡಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಇವರನ್ನೆಲ್ಲ ಏನಂದ್ರೆ ಸಾರ್ವಭೌಮತ್ವವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದರು ಮೂರನೇ ಗೋವಿಂದ ಎಂಟುನೂರರ ಒಂದಲ್ಲಿ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡು ಅವನ ದಾಳಿಗೆ ಹೆದರಿ ಎರಡನೇ ನಾಗಪಟ್ಟಣ ಯುದ್ಧ ಭೂಮಿಯಿಂದ ಓಡಿ ಹೋದನು ಚಕ್ರಾಯುಧನು ಶರಣಾದನು ಧರ್ಮಪಾಲನು ಯುದ್ಧದಿಂದ ಹಿಂದಕ್ಕೆ ಸರಿದು ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದನು ಇದರಿಂದನೇ ಏನು ಹೇಳ್ತಾರೆ ಮೂರನೇ ಗೋವಿಂದನ ಸೈನ್ಯವು ಹಿಮಾಲಯದವರೆಗೆ ಸಾಗಿತು ಇದು ನೋಡಿ ಇದೇ ಪಾಯಿಂಟ್ ಅಶ್ವಗಳು ಹಿಮಾಲಯದ ತಪ್ಪಿನಲ್ಲಿ ಹರಿಯುವ ನೀರನ್ನು ಕುಡಿದವು ಮತ್ತು ಅವನ ಗಜಗಳು ಗಂಗಾಜಲದಲ್ಲಿ ಮಿಂದವು ಎಂತಂದು ಶಾಸನಗಳು ತಿಳಿಸ್ತವು ಸಂಜನಾ ಶಾಸನ ತಿಳಿಸ್ತಿ ಐ ಥಿಂಕ್ ಒನ್ ಬಗ್ಗೆ ನೆಕ್ಸ್ಟ್ ಗಂಗಲು ಸಾಮಾನ್ಯ ಶಕ ಎಂಟುನೂರ ಮೂರರಲ್ಲಿ ಪಾಂಡ್ರ ಮತ್ತು ಕೇರಳದ ಅರಸನನ್ನು ಒಗ್ಗೂಡಿಸಿ ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡಿದರು ಮೂರನೇ ಗೋವಿಂದನನ್ನು ಇವರನ್ನೆಲ್ಲ ಸೋಲಿಸಿ ಅವರ ರಾಜ ಲಾಂಛನಗಳನ್ನು ವಶಪಡಿಸಿಕೊಂಡ ನೋಡಿ ಈ ಒಂದು ಮೂರನೇ ಗೋವಿಂದ ಯಾರ ಯಾರ ರಾಜಲಾಂಛನಗಳನ್ನು ವಶಪಡಿಸ್ಕೊಂಡ ಅಂತಂದು ಪ್ರಶ್ನೆ ಆಗುತ್ತೆ ಸೊ ನೋಡಿ ಯಾರಂದರೆ ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಒಟ್ಟುಗೂಡಿಸಿ ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡಿ ಅವರ ಒಂದು ರಾಜಲಾಂಛನ ಪಾಂಡ್ರ ರಾಜಲಾಂಛನವನ್ನು ವಶಪಡಿಸ್ಕೊತಾನೆ ನೋಡಿ ನೆಕ್ಸ್ಟ್ ಗಂಗರದು ಮತ್ತು ಪಾಂಡ್ಯರದು ಇವರಿಬ್ಬರದು ಏನಂದರೆ ರಾಜಲಾಂಛನವನ್ನು ಮೂರನೇ ಗೋವಿಂದ ವಶಪಡಿಸ್ಕೊಂತಾನೆ ಮೂರನೇ ಗೋವಿಂದನನ್ನು ಪಲ್ಲವದೊರೆ ದಂತಿವರ್ಮನನ್ನು ಸೋಲಿಸಿ ಅವನಿಂದ ಕಪ್ಪು ಕಾಣಿಕೆಯನ್ನು ಸ್ವೀಕರಿಸಿದನು ಇದೇ ಸಮಯದಲ್ಲಿ ಸಿಂಹಳದ ಅರಸ ತನ್ನ ಪ್ರತಿಮೆಯನ್ನು ಗೋವಿಂದನಿಗೆ ಕಳಿಸುವ ಮೂಲಕ ಶರಣಾದನು ಇನ್ನು ನೆಕ್ಸ್ಟ್ ಮೂರನೇ ಗೋವಿಂದನ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿ ಇದೆ ಸೊ ಈತನ ಬಿರುದುಗಳನ್ನು ನೋಡಬಹುದು ನಾವು ಇಲ್ಲಿ ನೋಡಿ ಮೂರನೇ ಗೋವಿಂದನಿಗಿರತಕ್ಕಂತಹ ಬಿರುದುಗಳನ್ನು ತೆಗೆದುಕೊಂಡಾಗ ಮೂರನೇ ಗೋವಿಂದನ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಹಿಮಾಲಯದಲ್ಲಿ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಕೂಡ ಜೊತೆಗೆ ಪಶ್ಚಿಮದಲ್ಲಿ ಸೌರ ರಾಷ್ಟ್ರದಿಂದ ಪೂರ್ವದಲ್ಲಿ ಬಂಗಾಳದವರೆಗೂ ಕೂಡ ವಿಸ್ತರಿಸಿತು ಒಟ್ಟಾರೆ ಇಡೀ ಭಾರತ ರಾಷ್ಟ್ರಕೂಟರ ಪ್ರಭಾವಕ್ಕೆ ಒಳಗಾಗಿತ್ತು ಆದ್ದರಿಂದ ಈತನ ಏನಂತ ಕರೆದ್ರಂದರೆ ಜಗತ್ತುಂಗ ಪ್ರಭೂತ ವರ್ಷ ಶ್ರೀವಲ್ಲಭ ತ್ರಿಭುವನ ಧವಳ ಎಂಬಂಥ ಪ್ರಮುಖ ವಿರುದ್ಧಗಳು ಈ ಮೂರನೇ ಗೋವಿಂದನಿಗೆ ಬಂದವು ಇನ್ನು ನೆಕ್ಸ್ಟ್ ಬರೋರು ನೋಡಿ ಈ ಮೂರನೇ ಗೋವಿಂದನ ಕಾಲದಲ್ಲಿ ಇರತಕ್ಕಂತಹ ಒಂದು ಸಾಮ್ರಾಜ್ಯ ಅಂತಂದು ಹೇಳ್ಬೋದು ಇನ್ನು ಬರೋರು ಅಮೋಘ ವರ್ಷ ಈತ ಒಬ್ಬ ಪ್ರಸಿದ್ಧ ಅರಸನ ಅಂತಂದು ಹೇಳ್ತೇವೆ ನಾವು ಒಂದನೇ ಅಮೋಘ ವರ್ಷ ಮೂರನೇ ಗೋವಿಂದನ ಮಗನಾದ ಅಮೋಘ ವರ್ಷನ ಎಂಟುನೂರ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇವನಿಗೆ ಶರ್ವ ಎಂಬ ಇನ್ನೊಂದು ಹೆಸರಿತ್ತು ಅಮೋಘ ವರ್ಷನ ಮೊದಲ ಹೆಸರು ಏನಂದರೆ ಶರ್ವ ಇವನು ಅಧಿಕಾರವನ್ನು ವಹಿಸಿಕೊಂಡಾಗ ಅಪ್ರಾಪ್ತನಾಗಿದ್ದಾನ ಅದರಿಂದ ಕೆಲವು ವರ್ಷ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಇಪ್ಪತ್ತೊಂದರವರೆಗೆ ಅವನ ಚಿಕ್ಕಪ್ಪನಾದಂತಹ ಕರ್ಕನು ಆಡಳಿತವನ್ನು ನಡೆಸ್ತಾ ಇದ್ದ ಅಮೋಘ ವರ್ಷನನ್ನು ರಾಷ್ಟ್ರಕೂಟ ದೊರೆಗಳಲ್ಲೇ ಶ್ರೇಷ್ಠ ದೊರೆ ಅಂತಂದು ಪರಿಗಣಿಸಲಾಗಿದೆ ಅವನಿಗೆ ಸೈನಿಕ ಸಾಧನೆಗಳಿಂದ ಸಾಂಸ್ಕೃತಿಕ ಸಾಧನೆಗಳು ಹೆಚ್ಚು ಶ್ರೇಷ್ಠವಾಗಿದ್ದವು ಸೊ ಹಾಗಿದ್ದರೆ ಆತನ ಸಾಧನೆಗಳನ್ನು ನೋಡೋಣ ಅಮೋಘ ವರ್ಷನ ಸಾಮಾನ್ಯ ಕೆಂಟು ನಮ್ಮ ಮೂವತ್ತರಲ್ಲಿ ವ್ಯಂಗ್ಯ ಚಾಕ್ಯರ ದೊರೆ ಮೂರನೇ ಗುಣನನ್ನ ವಿಜಯಾದಿತನ ವಿಂಗವಳ್ಳಿ ಎಂಬಲ್ಲಿ ಸೋಲಿಸಿ ಹಿಮ್ಮೆಟ್ಟಿದನು ಗಂಗರ ರಾಜ್ಯದ ಉತ್ತರದ ಭಾಗವು ಅಮೋಘ ವರ್ಷನ ದಂಡನಾಯಕ ಬಂಕೇಶನ ಹಿಡಿತದಲ್ಲಿತ್ತು ಸೊ ಬಂಕೇಶ ಯಾರು ಅಂತಂದ್ರೆ ಅಮೋಘ ವರ್ಷನ ದಂಡನಾಯಕ ಇದು ಕ್ವಶನ್ ಆಗುತ್ತೆ ಅಮೋಘ ವರ್ಷನ ದಂಡನಾಯಕ ಯಾರು ಅಂತಂದ್ರೆ ಬಂಕೇಶ ನೋಡಿ ಈತ ಗಂಗರ ರಾಚಮಲನ ಈ ಪ್ರದೇಶವನ್ನು ಪಡೆಯಲು ಮುಂದಾದರೂ ಅವನಿಂದ ಸಾಧ್ಯವಾಗಲಿಲ್ಲ ಬಂಕೇಶನು ಕೈದಾಳು ಅಂದರೆ ತುಮಕೂರು ಬಳಿ ಒಂದು ಪ್ರದೇಶದವರೆಗೂ ತನ್ನ ಪ್ರಭಾವವನ್ನು ಬೀರಿದ್ದನು ರಾಚಮಲನಂತ ಅಧಿಕಾರಕ್ಕೆ ಬಂದಂಥ ನೀತಿ ಮಾರ್ಗ ಯರಗಂಗನು ಸಮನ್ಯಶಕ ಐದುನೂರ ಎಂಟುನೂರ ಐವತ್ತಾರರಲ್ಲಿ ರಾಜರಾಮುಳು ಅಂದರೆ ಕೋಲಾರದ ಬಳಿ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಅಮೋಘ ವರ್ಷನನ್ನು ಸೋಲಿಸಿದನು ಅಂತ ಹೇಳ್ತಾರೆ ಅಮೋಗ ವರ್ಷನ ಗಂಗಾ ಮತ್ತು ಇತರ ಅರಸು ಮಂತನಗಳ ಸಂಘರ್ಷ ಕೈಬಿಟ್ಟು ವೈವಾಹಿಕ ಸಂಬಂಧವನ್ನ ಈತ ಏನು ಮಾಡಿದ ಏರ್ಪಡಿಸಿಕೊಂಡ ತನ್ನ ಮಗಳಾದ ಚಂದ್ರಲಭ್ಯನ ಗಂಗರ ದೊರೆ ಭೂತಗನಿಗೆ ನೋಡಿ ಒಬ್ಬಳ ಮಗಳನ್ನು ಯಾರಿಗೆ ಅಂತಂದರೆ ತನ್ನ ಮಗಳ ಚಂದ್ರಲಭ್ಯ ಗಂಗರ ದೊರೆ ಭೂತಗನಿಗೆ ಯರಗಂಗನ ಮಗ ಕೊಟ್ಟು ಮದುವೆ ಮಾಡಿದನು ಮತ್ತೊಬ್ಬ ಮಗಳ ಮತ್ತೊಬ್ಬ ಮಗಳಾದ ಶೀಲ ಮಹಾದೇವಿಯನ್ನ ವ್ಯಂಗಿಯ ವಿನಯಾದಿತ್ತನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇನ್ನೊಬ್ಬ ಮಗಳಿರ್ತಾಳ ಸಂಕ ಅಂತ ಅವಳನ್ನ ಕಂಚಿಯ ದೊರೆ ಮೂರನೇ ನಂದಿವರ್ಮನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟು ಇಲ್ಲಿ ಕಂಚಿಯ ಪಲ್ಲವರು ಗಂಗರು ಜೊತೆಗೆ ವ್ಯಂಗಿಯ ಚಾಲುಕ್ಯರು ಇವರು ಮೂರು ಜನರ ಜೊತೆ ಏನಂತಂದ್ರೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡು ಅಲ್ಲಿ ಯಾವುದೇ ರೀತಿ ಯುದ್ಧ ಇಲ್ಲದಂತೆ ಈತ ಮಾಡ್ತಾನ ಅಂತಂದು ಇಲ್ಲಿ ಹೇಳಲಾಗುತ್ತೆ ಇನ್ನು ನೆಕ್ಸ್ಟ್ ನಿಡಗುಂದ ಮತ್ತು ಶಿರೂರಿನ ಶಾಸನಗಳು ಅಮೋಘರ್ಷನ ಅಂಗ ವಂಗ ಮಗದ ಮಾಳ್ವ ವ್ಯಂಗಿ ಮತ್ತು ಅಕ್ಕಪಕ್ಕದ ರಾಜ್ಯಗಳ ಒಂದು ರಾಜರಿಂದ ಗೌರವಿಸಲ್ಪಟ್ಟನೆಂದು ತಿಳಿಸುತ್ತದೆ ಅಮೋಘ ವರ್ಷ ತನ್ನ ಕೊನೆಯ ದಿನಗಳಲ್ಲಿ ಯುವರಾಜನಾದ ಕೃಷ್ಣನ ದಂಗೆಯನ್ನು ಎದುರಿಸಬೇಕಾಯಿತು ಅವನ ದಂಡನಾಯಕ ಬಂಕೇಶನ ಈ ದಂಗೆಯನ್ನು ಸಮರ್ಥ ಸಮರ್ಥವಾಗಿ ಎದುರಿಸಿದ್ದನು ಮತ್ತು ಕೃಷ್ಣನ ಅಪ್ರಾಪ್ತನಾಗಿದ್ದರಿಂದ ಬದಲಾಗುವಂತೆ ಮಾಡಿದನು ಈ ವಿಜಯದ ನೆನಪಿಗಾಗಿ ಯುವಶನ ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ನಗರವನ್ನು ನೋಡಿ ತನ್ನ ದಂಡನಾಯಕರಾದಂಥ ಬಂಕೇಶನ ಹೆಸರಿನಲ್ಲಿ ಯಾವ ನಗರವನ್ನು ನಿರ್ಮಾಣ ಮಾಡಿದ ಅಂತ ಕ್ವಶನ್ ಆಗುತ್ತೆ ಸೊ ಬಂಕಾಪುರ ಎಂಬಂತ ನಿರ್ ಒಂದು ನಗರವನ್ನು ಬಂಕೇಶನ ಹೆಸರಿನಲ್ಲಿ ನಿರ್ಮಾಣ ಮಾಡಿದ ಅಂತಂದೇಳಿ ಹೇಳಲಾಗುತ್ತೆ ಅಮೋಘ ಧಾರ್ಮಿಕ ಸಹಿಷ್ಣುತನು ಶಾಂತಪ್ರಿಯನು ಮತ್ತು ಸ್ವತಃ ವಿದ್ವಾಂಸನೂ ಆಗಿದ್ದ ರಾಜ್ಯದ ಜನರನ್ನು ಕ್ಷಾಮದಿಂದ ಪಾರು ಮಾಡಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಬೆರಳನ್ನು ಕತ್ತರಿಸಿ ಅರ್ಪಿಸುತ್ತೇನೆ ಎಂದು ಸಂಜನಾ ಸಂಜನಾಶಾಸ್ತ್ರ ತಿಳಿಸುತ್ತದೆ ನೋಡಿ ಈ ವರ್ಷ ಬರಗಾಲ ಉಂಟಾಗುತ್ತೆ ಆತನ ಒಂದು ರಾಜ್ಯದಲ್ಲಿ ಆ ಒಂದು ಸಮಯದಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಒಂದು ಹೆಬ್ಬೆರಳನ್ನು ಕೊಟ್ಟುಬಿಟ್ಟು ಏನಂದ್ರೆ ತನ್ನ ಒಂದು ರಾಜ್ಯಕ್ಕೆ ಚೆನ್ನಾಗಿ ಮಳೆ ಬೆಳೆ ಬರಲಿ ಎಂಬ ಒಂದು ಉದ್ದೇಶದಿಂದ ಒಂದು ಹರಿಕೆಯನ್ನು ತೀರಿಸ್ತಾನೆ ಅಂತ ಹೇಳ್ತಾರೆ ಮತ್ತು ಈತ ಪ್ರಮುಖವಾಗಿ ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿಯನ್ನು ಕೂಡ ಸಂಸ್ಕೃತದಲ್ಲಿ ರಚನೆ ಮಾಡಿದ ಇದನ್ನೆಲ್ಲ ತಿಳಿಸೋದು ಯಾವುದು ಅಂದ್ರೆ ಸಂಜನಾ ಶಾಸನ ನಮಗೆ ತಿಳಿಸುತ್ತೆ ಮೋಘರ್ಷನ್ ಬಗ್ಗೆ ತಿಳಿಸುವಂಥ ಶಾಸನ ಯಾವುದು ಅಂತಂದ್ರೆ ಸಂಜನಾ ಶಾಸನ ಅಂತಂದೇಳಿ ಹೇಳ್ಬೋದು ಸೊ ಮತ್ತೆ ಇವನು ಜೀನ ಸೇನಾಚಾರ್ಯ ಮಹಾವೀರಾಚಾರ್ಯ ಕ್ಷಕ್ತಾಯನ ಮತ್ತೇನಂದರೆ ಶ್ರೀ ವಿಜಯ ಮುಂತಾದ ವಿದ್ವಾಂಸರಿಗೆ ಈತ ಆಶ್ರಯವನ್ನು ಕೊಟ್ಟಿದ್ದ ಶ್ರೀ ವಿಜಯನಿಂದ ರಚಿಸಲ್ಪಟ್ಟಂಥ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿಯಾಗಿದೆ ಮಾನ್ಯಕೇಟು ಇವನ ಕಾಲದಲ್ಲಿ ರಾಜಧನೆಯಾಗಿ ತುಂಬ ಪ್ರಸಿದ್ಧಿಯನ್ನು ಕೂಡ ಪಡೆಯಿತು ನಂತರ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿನ್ನೆ ಕೂಡ ಹೇಳಿದ್ದೀನಿ ನಾನು ಎರ್ಥಲ್ಲಿ ಇತ್ತು ಸಿಕ್ಸ್ತಲ್ಲಿ ಕೂಡ ಇತ್ತು ಮತ್ತು ಎಲ್ಲಿ ಕೊಟ್ಟಿದ್ದಾರೆ ಈ ಥರ ಒಂದು ಆಸ್ಥಾನಕ್ಕೆ ಪ್ರಸಿದ್ಧ ಏನಂತಂದರೆ ಪ್ರವಾಸಿಗನಾದಂಥ ಅರಬ್ ಯಾತ್ರಿಕಾ ಸುಲೇಮಾನ್ ಎಂಟುನೂರ ಐವತ್ತೊಂದರಲ್ಲಿ ಈತನ ರಾಜಧಾನಿಗೆ ಭೇಟಿ ನೀಡಿ ಇವನು ರಾಷ್ಟ್ರಕೂಟರ ಸಾಮ್ರಾಜ್ಯ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳಿದ್ದಾನೆ ಬಾಗ್ದಾದ್ ಚೀನಾ ಕಾನ್ಸ್ಟ್ರಾಟನೋಪಲ್ ಇತರ ಮೂರು ಇದರಂದು ಅಂತಂದು ಹೇಳ್ತಾನೆ ಮತ್ತು ಅಮೋಘೋಷನ್ ನೃಪತುಂಗನ ಬಿರುದುಗಳನ್ನು ತೆಗೆದುಕೊಂಡಾಗ ಅತಿಶಯದವಳ ನೃಪತುಂಗ ವೀರನಾರಾಯಣ ಶ್ರೀಬಲ್ಲ ರಟ್ಟ ಮಾರ್ತಾಂಡ ಮುಂತಾದ ಬಿರುದುಗಳನ್ನು ಈತ ಹೊಂದಿದ್ದ ಅಂತಂದಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಈ ಒಂದು ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷ ನಂತರ ಬರ್ತಕ್ಕಂಥ ಪ್ರಮುಖ ಉತ್ತರಾಧಿಕಾರಿಗಳು ಯಾರು ಅಂತಂದ್ರೆ ಎರಡನೇ ಕೃಷ್ಣ ಬರ್ತಾನೆ ಮೂರನೇ ಇಂದ್ರ ಬರ್ತಾನೆ ಎರಡನೇ ಅಮೋಘ ವರ್ಷ ಬರ್ತಾನೆ ನಾಲ್ಕನೇ ಗೋವಿಂದ ಬರ್ತಾನೆ ಮೂರನೇ ಅಮೋಘ ವರ್ಷ ಬರ್ತಾನೆ ನಂತರ ಮೂರನೇ ಕೃಷ್ಣ ಬರ್ತಾನೆ ಜೊತೆಗೆ ಲಾಸ್ಟಿಗೆ ಯಾರು ಬರ್ತಾರೆ ಎರಡನೇ ಕರ್ಕ ಬರ್ತಾನೆ ಈ ಎರಡನೇ ಕರ್ಕ ರಾಷ್ಟ್ರಕೂಟ್ರ ಕೊನೆ ಯಾರಸ ಅಂತಂದೇ ಹೇಳ್ಬೋದು ಸೊ ಈತನೊಂದಿಗೆ ಈ ಒಂದು ರಾಷ್ಟ್ರಕೂಟ್ರ ಮನೆತನ ಅವನತಿಯನ್ನು ಕೂಡ ಸಾಗುತ್ತೆ ಸೊ ನೆಕ್ಸ್ಟ್ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ತೆಗೆದುಕೊಂಡಾಗ ಧರ್ಮವನ್ನು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ರಾಷ್ಟ್ರಕೂಟರ ಅಲಸರು ಧಾರ್ಮಿಕ ಸಹಿಷ್ಣುತು ಗುಣವುಳ್ಳರಾಗಿದ್ದರು ವೈದಿಕ ಮತಾವಲಂಬಿಗಳಾದರೂ ಕೂಡ ಇವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ರಾಜಾಶ್ರಯವನ್ನು ಕೊಟ್ಟಿದ್ದರು ಅಮೋಘರ್ಷನ್ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಭಕ್ತನಾಗಿದ್ದನು ಬ್ರಾಹ್ಮಣ ಯಜ್ಞ ಅಗಾದಿಗಳನ್ನು ತೊಡಗುತ್ತಿದ್ದ ರಾಜರಿವರಿಗೆ ದಾನದತ್ತಿಗಳನ್ನು ನೀಡಿ ಗೌರವಿಸುತ್ತಿದ್ದರು ಮುಂಬೈ ಸಮೀಪ ಕನ್ನೇರಿಯಲ್ಲಿ ಬೌದ್ಧ ಸಂಘವಿತ್ತು ಅದು ಎಂದು ತಿಳಿಸ್ಬರ್ ತಿಳಿದು ಬರ್ತದೆ ಇನ್ನು ನೆಕ್ಸ್ಟ್ ಇವರು ಸಾಹಿತ್ಯವನ್ನು ತೆಗೆದುಕೊಂಡಾಗ ರಾಷ್ಟ್ರಕೂಟರಲ್ಲಿ ಏನಂದರೆ ಸಾಕಷ್ಟು ಸಾಹಿತಿಗಳಿಗೆ ಇವರು ಆಶ್ರಯವನ್ನು ಕೊಟ್ಟಿದ್ದರು ಅಂತ ನೋಡ್ತೇವೆ ನಾವು ಸಾಹಿತ್ಯ ಕಲಾಪೋಷಕರಾಗಿದ್ದರೂ ಕೂಡ ಇಲ್ಲಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಸೊ ಕವಿರಾಜ ಮಾರ್ಗ ಶ್ರೀ ವಿಜಯನಪಟ್ಟು ಇದರಲ್ಲಿ ಕಾವೇರಿಯಿಂದ ಗೋದಾವರಿಗೆ ಕನ್ನಡ ಹರಡಿತ್ತು ಅಂತಂದು ಕವಿರಾಜ ಮಾರ್ಗ ನಮಗೆ ತಿಳಿಸುತ್ತೆ ಅಂತಂದೇ ಹೇಳ್ಬೋದು ನಂತರ ಇವರ ಕಾಲದಲ್ಲಿ ಸಾಹಿತ್ಯ ವಿಪುಲವಾಗಿ ಬೆಳೆಯಿತು ಅದರಲ್ಲಿ ಪ್ರಮುಖವಾಗಿ ಮೂರನೇ ಕೃಷ್ಣನು ಆಸ್ಥಾನದಲ್ಲಿದ್ದ ಪೊಣ್ಣ ಪೊಣ್ಣನಿಗೆ ಆಶ್ರಯ ನೀಡಿದ್ದ ಅಂತಹ ಅರಸ ಯಾರಂದರೆ ಮೂರನೇ ಕೃಷ್ಣ ರಾಷ್ಟ್ರಕುಟ್ರ ಮೂರನೇ ಕೃಷ್ಣ ಅಂತ ಹೇಳ್ತೀವಿ ಹಾಗಿದ್ರೆ ಪೊನ್ನನ ಶಾಂತಿಪುರನಾಗಿರ್ಬೋದು ಪೊನೆ ರಾಮಬಿದ್ದೆ ಆಗಿರ್ಬೋದು ಈ ಕೃತಿಗಳು ಕೂಡ ಪ್ರಸಿದ್ಧವಾದವು ಈತನಿಗೆ ಉಭಯ ಕವಿ ಚಕ್ರವರ್ತಿ ಪೊನ್ನನ ಬಿರುದ್ದು ಏನಂದ್ರೆ ಉಭಯಕವಿ ಚಕ್ರವರ್ತಿ ಅಂತ ಕರೆದ್ರು ರಾಷ್ಟ್ರಕೂಟರ ಸಾಮಂತನ ವೇಮುಲವಾಡದ ಇಮ್ಮಡಿ ಅರಿಕೇಸರಿ ಸೊ ವೆರಿ ಇಂಪಾರ್ಟೆಂಟ್ ನಿನ್ನೇ ಹೇಳಿದೆ ನಿಮಗೆ ವೇಮುಲವಾಡದ ಅರಕೇಸರೆಯನ್ನು ರಾಷ್ಟ್ರಕೂಟರಲ್ಲಿ ಏಕೆ ಕೊಟ್ಟರು ಅಂತ ಕೇಳಬಹುದು ನೀವು ಅಂತಂದು ಸೊ ನೋಡಿ ಯಾಕಂತಂದ್ರೆ ರಾಷ್ಟ್ರಕೂಟರ ಸಾಮಂತ ಆಗಿರ್ತಾನೆ ಈತ ವೇಮುಲವಾಡದ ಇಮ್ಮಡಿ ಅರಿಕೇಸರಿ ಸಾಮಂತ ಆಗಿರ್ತಾನೆ ನಂತರದ ದಿನಗಳಲ್ಲಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆದರೆ ಈ ಒಂದು ಪಂಪನಿಗೆ ಆಶ್ರಯ ನೀಡಿದಂಥ ಸಂದರ್ಭದಲ್ಲಿ ಈತ ರಾಷ್ಟ್ರಕೂಟರ ಸಾಮಂತನಾಗಿರುವುದರಿಂದ ಈ ಅರಿಕೆ ಸಿ ಈ ರಾಷ್ಟ್ರಕೂಟರ ಚಾಪ್ಟರ್ನಲ್ಲೇ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೊ ಇದನ್ನು ಸಾಕಷ್ಟು ಸರ್ಚ್ ಮಾಡಿಬಿಟ್ಟು ನಾವು ಉತ್ತರವನ್ನು ಕಂಡುಕೊಂಡ್ವಿ ಬಟ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸೆಕೆಂಡ್ ಪಿ ವಿಯೋ ಅಲ್ಲಿ ಯಾಕೆ ಹಾಗಿದ್ರೆ ಈ ಒಂದು ಅರಿಕೇಸರಿ ಇವಾಗ ವೇಮುಲವಾಡದ ವೇಮುಲವಾಡದ ಮಂತ್ರಿ ವೇಮುಲವಾಡದ ಅರಸ ಈತ ಅರಿಕೇಸರಿ ಆದರೆ ರಾಷ್ಟ್ರಕೂಟದಲ್ಲಿ ಯಾಕೆ ಬಂದ ಅಂತಂದು ಸಾಕಷ್ಟು ಜನರಿಗೆ ಪ್ರಶ್ನೆ ಇತ್ತು ಸೊ ನಿನ್ನೆ ಕ್ಲಾಸ್ನಲ್ಲಿ ಕೂಡ ನಿಮ್ಗೆ ಕ್ಲಿಯರ್ ಮಾಡಿದ್ದೆ ಸೊ ಇಲ್ಲಿ ಬಂದುಬಿಡ್ತು ನೋಡಿ ಅದಕ್ಕೆ ಉತ್ತರ ಏನಂದರೆ ರಾಷ್ಟ್ರಕೂಟರ ಸಾಮಂತನಾಗಿದ್ದರಿಂದ ಈ ಇಮ್ಮಡಿ ಅರಿಕೇಸರಿ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನಮ್ಗೆ ಕೊಡ್ತಾರೆ ಸೊ ಮಡಿ ಅರ್ಕೇಸರಿ ಆಸ್ಥಾನದಲ್ಲಿ ಪಂಪನ ಕೂಡ ಇದ್ದ ನಂತರ ಪಂಪನ ವಿಕ್ರಮಾರ್ಜುನ ವಿಜಯ ಅದನ್ನು ಪಂಪ ಭಾರತ ಅಂತ ಕೂಡ ಕರೀತಾರೆ ನಂತರ ಆದಿಪುರಾಣ ಗ್ರಂಥಗಳು ಕೂಡ ಪ್ರಸಿದ್ಧವಾಗಿವೆ ಕನ್ನಡದ ಆದಿಕವಿ ಅಂತಂದು ಪಂಪನನ್ನು ಕರೀತಾರೆ ಇನ್ನು ಶಿವಕೋಟಾಚಾರ್ಯರ ಒಂದು ಒಡ್ಡಾರಾಧನೆ ಕೃತಿ ಏನಂದರೆ ನಮ್ಮ ಒಂದು ಹಳೆಗನ್ನಡದ ಮೊದಲ ಗದ್ಯ ಕೃತಿ ಇದನ್ನು ನಾವು ಕರಿತೇವೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕೆಲವು ಕೃತಿಗಳು ಮತ್ತು ಕೃತಿಕಾರರ ಹೆಸರನ್ನು ಕೊಡ್ತಾ ಹೋಗ್ತಾರೆ ಶಕ್ತಾಯನನ ಶಬ್ದಾನುಸಾರ ನೋಟ್ ಮಾಡಿ ಇಟ್ಕೊಳ್ಳಿ ಶಕ್ತಾಯನನ ಶಬ್ದಾನುಸಾರ ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ ಇವಿಷ್ಟು ಏನಂದರೆ ಸಾಂಸ್ಕೃತಿಕ ಸಾಹಿತ್ಯ ನೋಡಿ అమోఘర్షణ ప్రశ్నోత్తరత్నమాలా త్రివిక్రమణ మాదలసా ఆది పురాణ ఆదిపూరాణ అసగన వర్ధమాన పురాణ హాలాయుధన మృత్యు సంజీవిని ಕವಿರಹಸ್ಯ ಇವಿಷ್ಟು ಏನಂತಂದರೆ ಆ ಒಂದು ಕಾಲದ ಪ್ರಮುಖ ಸಂಸ್ಕೃತಿ ಕೃತಿಗಳಾಗಿದ್ದು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ ರಾಷ್ಟ್ರಕೂಟರು ಕಲೆ ಮತ್ತು ವಾಸ್ತುಶಿಲ್ಪ ನಮಗೆ ಪ್ರಮುಖವಾಗಿ ಅಜಂತ ಎಲ್ಲೋರ ಮತ್ತು ಎಲಫಂಟ ಗುಹಾಲಯಗಳಲ್ಲಿ ಕಂಡು ಬರ್ತವೆ ಅಂತ ಹೇಳ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾದ ಮೂವತ್ನಾಲ್ಕು ಗುಹಾಲಯಗಳಲ್ಲಿದ್ದು ಅವುಗಳಲ್ಲಿ ಐದು ಹಿಂದೂ ಧರ್ಮಕ್ಕೆ ಸೇರಿವೆ ಅಲ್ಲಿನ ಕೈಲಾಸನಾಥ ದೇವಾಲಯವು ಜಗತ್ಪ್ರಸಿದ್ಧಿಯಾಗಿವೆ ಈ ಒಂದು ದೇವಾಲಯವನ್ನು ಒಂದನೇ ಕೃಷ್ಣ ನಿರ್ಮಾಣ ಮಾಡ್ತಾನ ಅಂತ ಪದೇ ಪದೇ ನಿನ್ನೆ ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಲ್ಲಿ ಇದೆ ಸಿಕ್ಸ್ ಕೂಡ ಇದೆ ಜೊತೆಗೆ ಸೆಕೆಂಡ್ ಯು ನಲ್ಲಿ ಕೂಡ ಇದನ್ನು ಕೊಟ್ಟಿದ್ದಾರೆ ಸೊ ಆ ಒಂದು ಕಾಲಮಾನ ಯಾವುದಂದ್ರೆ ಏಳ್ನೂರ ಎಪ್ಪತ್ತರಲ್ಲಿ ಈ ಒಂದನೇ ಕೃಷ್ಣನು ಕೈಲಾಸನಾಥ ಟೆಂಪಲ್ ಅನ್ನು ನಿರ್ಮಾಣ ಮಾಡ್ತಾನೆ ಸೊ ಈ ಒಂದು ದೇವಾಲಯವು ಒಂದು ಅರವತ್ನಾಲ್ಕು ಅಡಿ ಉದ್ದವಾಗಿದ್ದು ಒಂದು ಒಂಬತ್ತು ಅಡಿ ಅಗಲವಾಗಿದೆ ಜೊತೆಗೆ ತೊಂಬತ್ತೆರಡು ಅಡಿ ಎತ್ತರವನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು ಮಹಾದ್ವಾರದ ಪ್ರಕಾರ ಶಿಖರ ಮತ್ತು ಲಿಂಗ ಮೊದಲಾದ ಅಂಶಗಳಿಂದ ಕೂಡಿರುವುದರಿಂದ ಇದನ್ನು ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ ಅಂತಂದೇ ಹೇಳ್ಬೋದು ನೋಡಿ ಕೇಳ್ತಾರೆ ಕೈಲಾಸನಾಥ ಟೆಂಪಲ್ ಯಾವ ಒಂದು ಶೈಲಿಯಲ್ಲಿದೆ ಅಂತಂದು ಕೇಳ್ತಾರೆ ಪ್ರಶ್ನೆ ಆಗುತ್ತೆ ಸೊ ಇದು ದ್ರಾವಿಡ ಶೈಲಿಯಲ್ಲಿದೆ you <laughs> ಈ ದೇವಾಲಯದಲ್ಲಿರುವ ಶಿವಲೀಲೆಗೆ ಸಂಬಂಧಿಸಿದ ಶಿಲ್ಪಗಳು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತವೆ ದೇವಾಲಯದ ಬಳಿ ಎರಡು ಕಂಬಗಳು ಮತ್ತು ಎರಡು ಬೃಹತ್ ಆನೆಗಳನ್ನು ಕೆತ್ತಿ ನಿಲ್ಲಿಸಲಾಗಿದೆ ಮುಂಭಾಗದಲ್ಲಿ ನಂದಿ ಮಂಟಪವಿದೆ ಕರ್ಭಗೃಹದ ಸುತ್ತಲೂ ಐದು ಪರಿವಾರದ ದೇವತೆಗಳ ಒಂದು ಅಷ್ಟ ದಿಕ್ಪಾಲಕರು ಗಂಗೆ ಯಮುನೆ ಮತ್ತು ಮುಂತಾದ ಸರಸ್ವತಿ ಶಿಲ್ಪಗಳಿಂದ ಇದು ಕೊರೆಯಲಾಗಿದೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ರಾವಣನು ಕೈಲಾಸ ಪ್ರವತನ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣಬಹುದು ಈ ದೇವಾಲಯಕ್ಕೆ ಕೈಲಾಸನಾಥ ದೇವಾಲಯ ಎಂದು ಕರೆಯಲಾಗಿದೆ ಡಾಕ್ಟರ್ ಎ ವಿ ಸ್ಮಿತ್ ಅವರು ಈ ದೇವಾಲಯ ಜಗತ್ತಿನ ಅದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತ ಹೇಳಿ ಾರೆ ನೋಡಿ ಕೈಲಾಸನಾಥ ದೇವಾಲಯವನ್ನ ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತ ಹೇಳಿದ ಇತಿಹಾಸಕಾರ ಯಾರು ಅಂತ ಪ್ರಶ್ನೆ ಆಗುತ್ತೆ ಸೊ ಸ್ಮಿತ್ ಅಂತ ಸರಿಯಾದಂತ ಉತ್ತರ ಕೂಡ ಆಗುತ್ತೆ ನೋಡಿ ಇನ್ನು ನೆಕ್ಸ್ಟ್ ಎಲ್ಲೋರಾದ ಇತರೆ ಹಿಂದೂ ದೇವಾಲಯಗಳ ರಾವಣ ಗುಹೆ ದಶಾವತಾರ ಗುಹೆ ರಾಮೇಶ್ವರ ಗುಹೆ ದುಮಾರ ಲೇನ ಗುಹೆ ಮುಂತಾದವುಗಳಲ್ಲಿವೆ ನೀಲಕಂಠ ಗುಹೆ ಇಂದ್ರ ಸಭಾ ಜಗನ್ನಾಥ ಸಭಾ ಗುಹಾಲಯಗಳನ್ನ ಕಾಣಬಹುದಾಗಿದೆ ಇನ್ನು ನೆಕ್ಸ್ಟ್ ಎಲ್ಪಂಟ ಒಂದು ಗುಹಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಇದು ಮುಂಬೈಯಿಂದ ಆರು ಮೈಲಿ ದೂರದಲ್ಲಿದೆ ಅಂದ್ರೆ ಮುಂಬೈ ಬಂದರೂ ಏನ್ ಬರ್ತಲ್ಲ ಒಂದು ತೀರದಲ್ಲಿ ಕಾಣ್ತೈತೆ ಅಂತ ಹೇಳಬಹುದು ಒಂದು ದ್ವೀಪ ಪ್ರದೇಶವಾಗಿರೋ ಎಲ್ಫಂಟಾದಲ್ಲಿ ಏಳು ಗುಹೆಗಳಿವೆ ಈ ಎಲ್ಫಂಟಾದ ಹಿಂದಿನ ಹೆಸರು ಗೋವರಿಪುರ ನೋಡಿ ಎಲ್ಫಂಟಾದ ಹಿಂದಿನ ಹೆಸರು ಏನಂತ ಪ್ರಶ್ನೆ ಆಗುತ್ತೆ ಗೋವರಿಪುರ ನೋಡಿ ಎಲ್ಫಂಟಾದ ಹಿಂದಿನ ಹೆಸರು ಗೋವರಿಪುರ ಇಲ್ಲಿರುವ ಬೃಹತ್ ತಾನೇನ ಪೋರ್ಚುಗೀಸರು ಎಲ್ಫಂಟ ಅಂತ ಕರೆದ್ರು ಅದಕ್ಕೆ ಈ ಒಂದು ಊರನ್ನು ಎಲ್ಫಂಟಾ ಅಂತ ಕರೆದು ಬಿಟ್ಟರು ಈ ದ್ವೀಪಕ್ಕೆ ಎಲ್ಫಂಟ ಎಂಬ ಹೆಸರು ಬಂತು ಇಲ್ಲಿರುವ ಗುಹೆಗಳ ಮಧ್ಯದಲ್ಲಿರುವ ಗುಹೆಯಲ್ಲಿ ತ್ರಿಮೂರ್ತಿ ವಿಗ್ರಹ ದೇವರ ಮೂರು ಅವತಾರಗಳಿಗೆ ಸೃಷ್ಟಿ ಸ್ಥಿತಿ ಲಯ ಎಂಬಂತೆ ಹದಿನೆಂಟು ಅಡಿ ಎತ್ತರವಿದ್ದು ಈ ಮೂರ್ತಿಯನ್ನು ಎರಡು ಅರ್ಧ ಕಂಬಗಳ ನಡುವೆ ಕೊರೆಯಲಾಗಿದೆ ದ್ವಾರಪಾಲಕ ಅರ್ಧನಾರೇಶ್ವರ ಶಿವಪಾರ್ವತಿ ಮುಂತಾದ ಉಬ್ಬು ಶಿಲ್ಪಗಳು ಸುಂದರವಾಗಿ ಕೆತ್ತಲ್ಪಟ್ಟಿವೆ ಅಂತಂದು ಹೇಳ್ಬೋದು ಸೊ ಮತ್ತು ನೆಕ್ಸ್ಟ್ ಇವರು ಚಿತ್ರಕಲೆಗೂ ಕೂಡ ಪ್ರೋತ್ಸಾಹವನ್ನ ನೀಡಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ ಹೇಗೆ ಅಂದ್ರೆ ಎಲ್ಲರಾದ ಗುಹಾಂತರ ದೇವಾಲಯದಲ್ಲಿರುವ ಚಿತ್ರಕಲೆಗಳು ಇದಕ್ಕೆ ಸಾಕ್ಷಿಯಾಗಿವೆ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ರಾಷ್ಟ್ರಕೂಟರ ಕಾಲ ಕೆಲವು ಪ್ರಮುಖ ದೇವಾಲಯಗಳಂದ್ರೆ ಯಾವ್ಯಾವ ಬರ್ತಾವಂತ ನೋಡ್ಕೊಳ್ಳಿ ಸವಡಿ ಬ್ರಹ್ಮದೇವ ಮತ್ತು ನಾರಾಯಣ ದೇವಾಲಯ ರೋಣದ ಸೋಮೇಶ್ವರ ದೇವಾಲಯ ಕೊಕ್ಕನೂರು ನವಲಿಂಗೇಶ್ವರ ದೇವಾಲಯ ಮಾಣೆಕಟ್ಟದ ಶಿವ ದೇವಾಲಯ ವಿಷ್ಣು ಜೈನ ಮಂದಿರಗಳು ಸನ್ನತಿ ಚಂದ್ರಲಾಂಬ ದೇವಾಲಯ ಮತ್ತು ಸಂಡೂರು ಕುಮಾರಸ್ವಾಮಿ ದೇವಾಲಯ ಇಷ್ಟು ಏನಂದರೆ ರಾಷ್ಟ್ರಕೂಟ್ರ ಕಾಲದಲ್ಲಿ ಬರ್ತಕ್ಕಂಥ ಪ್ರಮುಖ ದೇವಾಲಯಗಳಂತ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಎಷ್ಟಕ್ಕೆ ಒಂದು ಕ್ಲಾಸನ್ನು ಏನು ಮಾಡ್ತಾ ಇದ್ದೀನಿ ಇಲ್ಲಿಗೆ ನಿಮ್ಮ ಲೆಸನ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಸಿಕ್ಸ್ ಸಿಕ್ಸ್ತ್ ಏಳ್ತ್ ಮತ್ತು ಟ್ವೆಲ್ವನಲ್ಲಿ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನೆಲ್ಲ ನಿಮ್ಮಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಅದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳುತ್ತಾ ಮತ್ತೇನಂತಂದರೆ ಈಗ ಟಿ ಇ ಟಿಗೆ ಇನ್ನು ಕೆಲವೇ ಕೆಲವು ದಿನಗಳಿರೋದರಿಂದ ಸ್ಟಡಿಯನ್ನು ಸ್ವಲ್ಪ ಹಾರ್ಡ್ ಮಾಡಬೇಕು ಸೊ ನಾನು ಆಗ್ತಕ್ಕಂಥ ಪ್ರತಿಯೊಂದು ವೀಡಿಯೋನೂ ಕೂಡ ನೋಡಿ ಓಟ್ ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸ್ತಾ ಇದ್ದೀನಿ ನಾನು ಎಲ್ಲ ಇಂಪಾರ್ಟೆಂಟ್ ಅಂತಂದು ಹೇಳ್ಬೋದು ಯಾಕಂದರೆ ಸೋಷಿಯಲ್ ಸೈನ್ಸ್ ಅರವತ್ತು ಅಂಕಗಳಿರುವ ಕಾರಣ ಅವುಗಳಲ್ಲಿ ನಾವು ಫಿಫ್ಟಿ ಪ್ಲಸ್ ಅಂಕಗಳನ್ನು ತೆಗಿಬೇಕಂತಂದರೆ ಈ ರೀತಿ ಕ್ಲಾಸಸ್ಗಳನ್ನು ನೀವು ನೋಡಿಬಿಟ್ಟು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಹೇಳ್ತಾ ಇದರಲ್ಲಿ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್